ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ಮೈಂಡ್ ಕ್ರಾಫ್ಟ್. ಗೈಸ್, ಅಲ್ಲಿ ಲಾಸ್ಟ್ ಟೈಮ್ ಎಪಿಸೋಡಲ್ಲಿ ಆ್ಯಕ್ಚುಲಿ ನಾವು ಮನೆ ಕಟ್ಟೋದಕ್ಕೆ ಅಂತ ಆ್ಯಕ್ಚುಲಿ ನನ್ನ ಪ್ಲ್ಯಾನಿಂಗ್ ಇದೆ. ಆ್ಯಕ್ಚುಲಿ ಇದು ಸರ್ವೈವಲ್ ಮಾಡೆಲಿಂಗ್ ಟು ಆ್ಯಂಡ್ ಮನೆ ಕಟ್ಟೋದಕ್ಕೆ ಅಂತ ಪ್ಲ್ಯಾನಿಂಗ್ ಇದೆ. ಇಲ್ಲಿ ನೋಡಿಕೊಂಡ್ರೆ ನಿಮಗೆ ಮರದ ಮೇಲೆ ಮರದ ಒಂದು ಇದೆಲ್ಲ ಗೊತ್ತುಂಟ, ನಿಮ್ಗೆ ನೋಡಿದ್ದಾರೆ ಅಂದ್ಕೊಳ್ತಾನೆ. ಆ್ಯಂಡ್ ಇಲ್ಲೆಲ್ಲ ಮನೆ ಕಟ್ಟೋಂಥ ಪ್ಲ್ಯಾನಿಂಗ್ ಇತ್ತು, ಅಲ್ಲಲ್ಲಿ ಸ್ವಲ್ಪ ಎಲ್ಲ ಕೆಲಸ ಪೆಂಡಿಂಗ್ ಇತ್ತು. ನಂತರ ನೋಡಿಕೊಂಡ್ರೆ ನಾನೊಂದು ಇಷ್ಟು ದಿನ ಗ್ಯಾಪ್ ಬಿಟ್ಟಿದ್ದೆ, ಆ ಗ್ಯಾಪಲ್ಲಿ ಟೋಟಲಾಗಿ ಮನೇನ ಬಿಲ್ಡೇ ಮಾಡಿದೆ ಗೈಸ್. ಆ್ಯಂಡ್ ಓಕೆ, ಆ್ಯಂಡ್ ನೋಡ್ತಾ ಇದ್ರೆ ನಿಮ್ಗೆ ಯಾರು, ಓಹೋ ಎಂಡರ್ಮ್ಯಾನ್ ಬರ್ತಾ ಇದ್ದಾನೆ ಗುರು, ಈ ಕಡೆ ಏನು ಬರಲ್ಲ ಅನ್ಸುತ್ತಲ್ಲ, ಯಪ್ಪ ದೇವ್ರೆ ಬಂದರೆ ಡೈರೆಕ್ಟಾಗಿ ಅಟ್ಯಾಕ್ ಅಟ್ಯಾಕ್ ಮಾಡಿಬಿಡ್ತಾನೆ ಅವ್ನು, ಹೇಳೋದಕ್ಕಾಗಲ್ಲ. ಮನೆ ಅದು ಇದು ಎಲ್ಲ ಕಿತ್ತೋಗ ಏನು ತಗೊಂಡೋಗ್ತಾನೆ ಗೊತ್ತಿಲ್ಲ ಅವ್ನು ಯಾವತ್ತು ನೋಡ್ಕೊಂಡ್ರೆ. ಓಕೆ, ಆ್ಯಂಡ್ ಗೈಸ್, ಇಲ್ಲಿ ಗ್ಲಾಸ್ ಎಲ್ಲ ಹಾಕ್ಕೊಂಡಿದ್ದೇವೆ. ಇದು ಗ್ಲಾಸ್ ಆ್ಯಕ್ಚುಲಿ ನಮಗೆ ಎಲ್ಲೂ ಸಿಕ್ಕಿಲ್ಲ. ಈ ಗ್ಲಾಸನ್ನು ನಾವು ಬೇರೆ ಕಡೆಯಿಂದ ಕತ್ಕೊಂಡು ಬಂದಿದ್ದೇವೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಓಕೆ ಗೈಸ್, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪಕ್ಕದ ಬೆಲ್ಲ ಕಂಪ್ರೆಸ್ ಮಾಡಿ ನೋಟಿಫಿಕೇಶನ್ ಕಾಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ, ಗ್ಲಾಸ್ಗೆ ಬೇಕಾಗಿರೋಂಥ ರಾ ಮೆಟೀರಿಯಲ್ ಇನ್ನೂ ಸಿಕ್ಕಿಲ್ಲ ನಮಗೆ. ಆ್ಯಂಡ್ ನಮ್ಗೆ ನಾರ್ಮಲ್ ಮೆಟೀರಿಯಲ್ ಸಿಕ್ಕಿದೆ. ಆ್ಯಂಡ್ ನನ್ನ ಜೊತೆ ಬರೀ ಒಂದೇ ಒಂದು ಸದ್ಯಕ್ಕೆ ನೋಡಿಕೊಂಡ್ರೆ ಒಂದೇ ಒಂದು ಪಿಕಾಕ್ಸಲ್ಲಿದೆ, ಅದು ನಿಮಗೆ ಉಡ್ಡಿದಲ್ಲ, ಉಡ್ಡಿದೊಂದು ಎರಡಿದೆ, ಅದು ಬಿಟ್ಟರೆ ನಮಗೆ ಬೇರೆ ಯಾವುದಿಲ್ಲ ನನ್ನ ಹತ್ರ ಸದ್ಯ. ಅದೆಲ್ಲ ನಾವು ಎಲ್ಲೆಲ್ಲಿ ತೊಗೊಂಡು ಬಂದಿರೋಂಥದ್ದು. ಆ್ಯಂಡ್ ಗೈಸ್, ನಿಮಗೆ ಇವತ್ತು ನಾನು ಆ್ಯಕ್ಚುಲಿ ಮೈನಿಂಗ್ ಮಾಡೋಂಥ ಪ್ಲ್ಯಾನಿಂಗ್ ಇದೆ ಗೈಸ್, ಯಾಕಂದರೆ ಮಾತ್ರ ಇರುವಂಥದ್ದು ಒಂದೇ ಒಂದು ಇದನ್ನು ಯೂಸ್ ಮಾಡಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಏನಾದರೂ ಮಾಡಲೇಬೇಕು. ಇಲ್ಲಾಂದರೆ ಮತ್ತೆ ಫುಲ್ಲು ಪ್ರೆಷರ್ ಬೀಳುತ್ತೆ, ನಾವು ಇದೇ ರೀತಿ ತಿರುಗ್ತಾ ಇರಬೇಕಾಗುತ್ತೆ. ಮೈನಿಂಗ್ ಗಿನಿಂಗ್ ಏನು ಮಾಡಿಲ್ಲ ಅಂದರೆ ಆ್ಯಂಡ್ ನಮ್ಮ ಹತ್ರ ಇರುವ ಟೂಲ್ಸ್ಗಳು ಖಾಲಿ ಹಾಕ್ಕೊಂಡು ಮತ್ತೆ ಎಲ್ಲೆಲ್ಲಿ ವಿಲೇಜ್ ಹತ್ರ ಎಲ್ಲ ವಿಲೇಜರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆ ಏನೆಲ್ಲ ಸರ್ಕಸ್ ಮಾಡಿಕೊಂಡು ಎಲ್ಲೆಲ್ಲ ತರಬೇಕಾಗುತ್ತೆ. ಆ್ಯಂಡ್ ಅದು ಕೂಡ ಅಷ್ಟೊಂದು ಸುಲಭವಾಗಿ ಸಿಗಲ್ಲ, ಕೆಲವೊಂದು ಸಿಕ್ಕರು ಸಿಗ್ಬೋದು, ಇಲ್ಲಾಂದಿಲ್ಲ. ಓಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಆ್ಯಂಡ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಮ್ಮ ಈಗ ಸಿಕ್ಕಿರುವಂಥದ್ದು ಪಿಕಾಕ್ಸಲ್ಲಿ ನಾವು ಈ ಮೈನಿಂಗ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ ಇವತ್ತು ನಾನು ಆ್ಯಕ್ಚುಲಿ. ಆ್ಯಂಡ್ ಫ್ರಂಟಲ್ಲಿ ಗೊತ್ತಲ್ಲ ನಮಗೆ, ಫ್ರಂಟ್ ಮನೆ ಫ್ರಂಟಲ್ಲೇ ಬೆಸ್ಟ್ ನೋಡಿಕೊಂಡ್ರೆ. ನಮ್ಮ ಹತ್ರ ಏನಿದೆ ನೋಡಿ, ಈಗ ಏನೂ ಇಲ್ಲ, ಬರೀ ಒಂದು ಕೆಲವೊಂದು ಅದು ಇದು ಏನೋ ಸಣ್ಣ ಸಣ್ಣದಿದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಗ್ಲಾಸ್ಗಳಿದೆ ಸ್ವಲ್ಪ. ಆ್ಯಂಡ್ ಇದು ನೋಡಿಕೊಂಡ್ರೆ ಅದು ಕೆಲವೊಂದು ಗ್ರಾನೆಟ್, ಒಂದು ಗ್ರಾನೆಟ್ ಏನು ಇರಬೇಕು ನನ್ನ ಪ್ರಕಾರ. ಆ್ಯಕ್ಚುಲಿ ಗ್ರಾನೆಟ್ ಇಲ್ಲ, ಇಲ್ಲಿ ಇಲ್ಲ ಗ್ರಾನೆಟ್ ಇಲ್ಲ, ಉಡ್ಡಿದ್ದು ಪ್ಲ್ಯಾಂಕ್ಸ್ ಇದೆ. ಆ್ಯಂಡ್ ಹಾಗೆ ನಮಗೆ ಇಲ್ಲಿ ಸ್ವಲ್ಪ ಮನೆ ಎಲ್ಲ ಬಿಲ್ಡ್ ಮಾಡಬೇಕು. ಸದ್ಯಕ್ಕೆ ಆ್ಯಕ್ಚುಲಿ ಮನೇನ ನಾವು ಆ್ಯಕ್ಚುಲಿ ಡೋರ್ ಎಲ್ಲ ನಿಮಗೆ ನಾರ್ಮಲ್ ಅದು ಸ್ಟೈಲಿಶಾಗಿ ಕಾಣುತ್ತೆ, ಅದು ಬಿಟ್ಟರೆ ಅದು ಬಿಡಿ ಆಗ್ತು ನಮ್ಮ ಗ್ರಾಫಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟೈಲಿಶಾಗಿ ಕಾಣುತ್ತೆ, ಬಟ್ ಅದು ಉಡ್ಡಿದೆ ದೂರು, ಬೇರೆ ಏನಿಲ್ಲ, ಅದು ಕಾಣೋದು ಹಾಗೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಾ ಬಿಳಿ ಬಿಳಿ ಫುಲ್ಲು ಮಂಜು ಇದೆ, ಮಂಜು ಆ್ಯಕ್ಚುಲಿ ಬಂದಿದೆ, ಅದರಿಂದ ಸ್ವಲ್ಪ ಬಿಳಿ ಬಿಳಿ ತುಂಬ ಜಾಸ್ತಿ ಕಾಣುತ್ತೆ, ಫುಲ್ಲು ಮಂಜು ಇದೆ. ಓಕೆ ಗೈಸ್, ನಾವು ಆ್ಯಕ್ಚುಲಿ ಮೈನಿಂಗ್ ಮಾಡಬೇಕಾಗಿರೋದು ಇಲ್ಲಿ. ಮೈನಿಂಗ್ ಮಾಡಿ ನನಗೆ ಸ್ವಲ್ಪ ಮೈನಿಂಗ್ ಅಂದರೆ ಸ್ವಲ್ಪ ಒಂದು ಏನಾದರೂ ರಾ ಮೆಟೀರಿಯಲ್ ಸಿಗಬೇಕು, ಅಂದರೆ ಏನೋ ಒಂದು ರಿಸೋರ್ಸಸ್ ಸಿಕ್ಕರೆ ಒಳ್ಳೆಯದು. ನನಗೆಲ್ಲ ತುಂಬ ಹೆಲ್ಪ್ ತುಂಬ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ, ಮೈನ್ ಕ್ರಾಫ್ಟ್ ಅಲ್ವಾ, ನಿಮಗೆ ಎಲ್ಲ ಏನು ನಮಗೆ ಏನು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ನಾವೇ ಏನಾದರೂ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಈಗ ಇನ್ನು ಮುಂದೆ ನಾವು ಮರದಲ್ಲೇ ಮನೆ ಕಟ್ಟೋಕ್ಕಾಗಲ್ಲ, ಅದು ಇದೆಲ್ಲ ಆಗಲ್ಲ ಗೈಸ್. ಗ್ರಾನೈಟ್ ಗ್ರಾನೈಟ್ ಎಲ್ಲ ಬೇಕಾಗುತ್ತೆ. ಆ್ಯಂಡ್ ಕೆಳಕಲ್ಲಿ ಡೀಪಲ್ಲಿ ಏನು ಸ್ಟೋನ್ಗಳು ಸಿಗುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಡೀಪ್ ಡೀಪ್ ಹೋಗಬೇಕು. ಆ್ಯಂಡ್ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಡೀಪಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಆ್ಯಂಡ್ ವಿಷಯ ಏನಪ್ಪ ಅಂದರೆ ನಾನು ಇಳಿಯೋದಕ್ಕೆ ಮಾತ್ರ ನೋಡ್ತಾ ಇದ್ದೇನೆ, ಹತ್ತೋದಕ್ಕೆ ಏನು ಥಿಂಕಿಂಗೇ ಮಾಡಿಲ್ಲ. ಆ್ಯಂಡ್ ನಿಜ ಹೇಳಬೇಕಂದ್ರೆ ಹತ್ತಬೇಕು ಅಂತ ಆದರೆ ಮತ್ತೆ ನನ್ನ ಹತ್ರ ಡರ್ಟ್ ಇದೆ, ಆ ಡರ್ಟನ್ನು ಹಾಕಿಬಿಟ್ಟೆ ಹತ್ತಬೇಕು ಅಂತ ಪ್ಲ್ಯಾನಿಂಗ್ ಇದೆ. ಅದಕ್ಕೋಸ್ಕರ ಏನಿಗಿಣಿ ಏನಿಲ್ಲ, ನಿಮ್ಗೆ ಗೊತ್ತಿರೋ ಏನಿಲ್ಲ. ಆ್ಯಂಡ್ ನೋಡಿ, ಈ ರೀತಿ ಡರ್ಟ್ ಹಾಕೋ ಹತ್ತಬೇಕಷ್ಟೆ. ಆ್ಯಂಡ್ ಅಲ್ಲಿವರೆಗೆ ನಾನು ಆ್ಯಕ್ಚುಲಿ ಕೆಳಗಡೆ ಹೋದೆ ಗೈಸ್. ಕೆಳಗಡೆ ಹೋದ್ಮೇಲೆ ನಮ್ಗೆ ಕೆಲವೊಂದು ಐಟಮ್ಗಳು ಸಿಕ್ತು, ಆ್ಯಂಡ್ ಕೆಲವೊಂದು ಮೆಟೀರಿಯಲ್ಗಳು ಸಿಕ್ತು. ಅದನ್ನು ಕಲೆಕ್ಟ್ ಮಾಡಿಕೊಂಡು ಡೋರ್ ಇದನ್ನು ಕ್ಲೋಸ್ ಮಾಡಿಕೊಂಡು ಡೈರೆಕ್ಟಾಗಿ ಬಂದೆ, ಯಾಕಂತೇಳಿದ್ರೆ ಮತ್ತೆ ಏನಾದರೂ ಝೂಮ್ಗೆ ಮೇಲೆ ಹೋದರೆ ಕಷ್ಟ ಆಗುತ್ತೆ ಅಂತೇಳಿ. ಬಟ್ ನನಗೆ ಅಲ್ಲೊಂದು ಹೋದ್ಮೇಲೆ ಒಂದು ಡೌಟ್ ಆಯಿತು ಗೈಸ್. ಆ್ಯಕ್ಚುಲಿ ಏನಪ್ಪ ಅಂದರೆ ಅದರ ಒಳಗೊಂದು ಏನೋ ಒಂದು ಸೌಂಡ್ ಬರ್ತಾಯಿತ್ತು, ಝುಯ್ ಅಂತ ಏನೋ ಒಂದು ಟ್ರಾವೆಲ್ ಮಾಡ್ತಿರೋ ಸೌಂಡ್ ಬರ್ತಾಯಿತ್ತು. ನನಗೆ ಒಂದು ಏನೋ ಒಂದು ಡೌಟ್ ಇದೆ, ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಕೆಳಗೊಂದು ಸ್ವಲ್ಪ ಡೀಪಾಗಿ ಹೋಗಿ ನೋಡಬೇಕು ಏನೋ ವಿಷಯ ಇದೆ ಮಾತ್ರ ಅದರಲ್ಲಿ. ಆ್ಯಂಡ್ ಹೇಳೋದಕ್ಕಲ್ಲ, ಕೆಲವೊಂದು ಸಾರಿ ಸುರಂಗ ಕೂಡ ಇರುತ್ತೆ, ಕೆಲವೊಂದು ಸಾರಿ ಒಳಗಡೆ ಒಂದು ಬೇರೆಯೇ ಪ್ರಪಂಚ ಇರುತ್ತೆ. ಈ ಥರದಲ್ಲಿದೆ ಮೈನ್ ಕ್ರಾಫ್ಟಲ್ಲಿ ಎಲ್ಲಿ ಏನಿರುತ್ತೆ ಅಂತ ಯಾವತ್ತೂ ಹೇಳೋಕ್ಕಾಗಲ್ಲ. ಅಂಥ ಒಂದು ಡಿಫ್ರೆಂಟ್ ಕ್ಯೂರಿಯಸ್ ಆಗಿರುವಂಥ ಮತ್ತು ನಿಮಗೆ ಸಸ್ಪೆನ್ಸ್ ಆಗಿರುವಂಥದ್ದು ಎಲ್ಲ ಮಿಕ್ಸ್ ಆಗಿ ಏನೋ ಒಂದು ಇರುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಗೈಸ್, ಅಡ್ವೆಂಚರ್ ವಿಷಯದಲ್ಲಿ ಭಯಂಕರ ಇರುತ್ತೆ ಅದಕ್ಕೋಸ್ಕರ. ಓಕೆ, ನಾವು ಆ್ಯಕ್ಚುಲಿ ಅಲ್ಲಿ ಆ್ಯಕ್ಚುಲಿ ಮೈನಿಂಗಲ್ಲಿ ನನಗೆ ಏನೂ ಅಷ್ಟೊಂದು ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಬೇರೆ ಕಡೆ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲೊಂದು ಪ್ಲೇಸ್ ಇದೆ ನೋಡ್ತಾ, ಈ ಪ್ಲೇಸಲ್ಲಿ ಮೈನಿಂಗ್ ಮಾಡಿಕೊಂಡ್ರೆ ನನಗೆ ಏನೋ ಸಿಗ್ಬೋದು ಅಂತ ಡೌಟ್ ಉಂಟು ಸ್ವಲ್ಪ. ಯಾಕಂದರೆ ಇದು ನದೀಸ್ ಪಕ್ಕ ಇದೆ ಅಲ್ವಾ, ಸಮುದ್ರ ಪಕ್ಕ ಇದೆ, ಏನೋ ಸಿಕ್ಕರೂ ಸಿಗ್ಬೋದು ಅಂತ ನನಗೊಂದು ಪ್ಲ್ಯಾನಿಂಗ್ ಇದೆ. ನನಗೆ ಆ್ಯಕ್ಚುಲಿ ಬೇಕಾಗೋದು ಕೋಲ್ ಎಲ್ಲ ಬೇಕಾಗುತ್ತೆ ಗ್ಯಾಸ್, ತುಂಬ ಇಂಪಾರ್ಟೆಂಟ್ ಈಗ ಪರಿಸ್ಥಿತಿಯಲ್ಲಿ. ನನಗೆ ಕೋಲ್ ಬೇಕೇ ಬೇಕು. ಆ್ಯಂಡ್ ಸ್ಟಿಕ್ ಎಲ್ಲ ನಾವು ಮೇಲ್ಗಡೆ ರೆಡಿ ಮಾಡ್ಬೋದು, ಕೋಲ್ ಸಿಕ್ಕರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಇಲ್ಲಿ ಕೆಲವೊಂದು ರಾಡ್ಸ್ಗಳ ಇದು ಕಬ್ಬಿಣದ್ದು ಏನೆಲ್ಲ ರೆಡಿ ಮಾಡಬೇಕೋ ಅದಲ್ಲಿರುತ್ತಲ್ಲ, ಅಂಥ ಪರಿಸ್ಥಿತಿ ನನಗೆ ಬೇಕಾಗುತ್ತೆ. ಓಕೆ ಗ್ಯಾಸ್, ನಾನು ಆ್ಯಕ್ಚುಲಿ ಕತ್ಲೆ ಆಗ್ತಾ ಬಂತು. ಆ್ಯಂಡ್ ನಮ್ಮ ಕೆಲಸ ಎಲ್ಲ ಸ್ವಲ್ಪ ಫಿನಿಶ್ ಮಾಡಿ ಕೆಲವೊಂದು ಐಟಮ್ ತೊಗೊಂಡು ಬಂದ್ವಿ. ಆ್ಯಂಡ್ ಸದ್ಯ
ಆ್ಯಂಡ್ ನನಗೆ ಆ್ಯಕ್ಚುಲಿ ಕೆಲವೊಂದು ಕ್ರಾಫ್ಟ್ ಬೇಕಾಗುತ್ತೆ, ಕ್ರಾಫ್ಟು ಅದು ಇದೆಲ್ಲ ಕೆಲವೊಂದು ರೆಡಿ ಮಾಡಲಿಕ್ಕೆ ಏನೆಲ್ಲ ಐಟಮ್ ನೋಡ್ತಾ ಇದ್ದಾರೆ, ನನಗೆ ಏನು ಸಿಕ್ತು ಅಂತ ನೋಡಿ. ಆ್ಯಂಡ್ ಕೋಲ್ ಕೂಡ ಸಿಕ್ಕಿದೆ ನನಗೆ, ಆ್ಯಂಡ್ ಗ್ರಾನೈಟ್ ಒಂದು ಎರಡು ಮೂರು ಟೈಪ್ ಗ್ರಾನೈಟ್ ಇದೆ, ಕಾರ್ಬೋಹೈಡ್ರೇಟ್ ಅದೆಲ್ಲ ತುಂಬ ಇದೆ ಕೆಲವೊಂದು ಐಟಮ್ಗಳು. ಅದನ್ನು ಫಸ್ಟ್ ನಾವು ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಈಗ ಸ್ಟೋರ್ ಮಾಡೋದು ಬೇಡ, ಯಾಕಂತ ಹೇಳಿದ್ರೆ ನಮಗೆ ಏನು ಐಟಮನ್ನು ರೆಡಿ ಮಾಡೋದಕ್ಕಿದೆ ಅದನ್ನು ನಾವು ಫಸ್ಟ್ ರೆಡಿ ಮಾಡಬೇಕು. ನನಗೇನು ಪಿಕಾಕ್ಸೆಲ್ ಬೇಕು, ಪಿಕಾಕ್ಸೆಲ್ಗೆ ಏನು ಬೇಕು ಸ್ಟಿಕ್ ನೋಡಿ, ಇಲ್ಲಿ ಸ್ಟಿಕ್ ಬೇಕು. ಆ್ಯಕ್ಚುಲಿ ನನಗೆ ಬೇಕಾಗಿರೋಂಥ ಪಿಕಾಕ್ಸೆಲ್ ಇದು, ಆ್ಯಂಡು ನೋಡಿಕೊಂಡ್ರೆ ಅದಕ್ಕೆ ಸ್ಟಿಕ್ ಬೇಕೇ ಬೇಕು, ಏನು ಮಾಡೋಕ್ಕಾಗಲ್ಲ. ಸ್ಟಿಕ್ಕನ್ನು ನಾವು ರೆಡಿ ಮಾಡ್ಬೋದು. ನನಗೆ ಆ್ಯಕ್ಚುಲಿ ಸ್ಟಿಕ್ಕನ್ನು ಅಲ್ಲಿ ವುಡ್ಡಿಂದ ತೊಗೊಂಡು ಬಂದು ಇದು ಮಾಡಬೇಕು. ಓಕೆ, ನಾನು ಆ್ಯಕ್ಚುಲಿ ಒಂದು ಚೆಸ್ಟ್ ಅನ್ನು ಇದು ಬಾಕ್ಸನ್ನು ಮಾಡಿಕೊಂಡೆ. ಬಾಕ್ಸ್ ಯಾಕೆಂದರೆ ನನಗೆ ಸ್ಟೋರ್ ಮಾಡೋದಕ್ಕೆ ಬೇಕಾಗುತ್ತೆ ಗೈಸ್. ಒಂದು ಬಾಕ್ಸ್ ಮಾಡಿಕೊಂಡೆ ಸದ್ಯಕ್ಕೆ, ಜಾಸ್ತಿ ಬಾಕ್ಸ್ ಮಾಡೋದಕ್ಕೆ ಆಗುತ್ತೆ, ಆದರೆ ಏನಪ್ಪ ಅಂದರೆ ನಮ್ಮ ಹತ್ರ ಅಷ್ಟೊಂದು ಮೆಟೀರಿಯಲ್ ಅವೈಲೇಬಲ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು ಬಾಕ್ಸ್ ಸಾಕು, ಅಷ್ಟೊಂದು ಇಡ್ಲಿಕ್ಕೆ ಏನಿಲ್ಲಪ್ಪ. ಈಗ ಒಂದು ಬಾಕ್ಸ್ ಸಾಕು ಅನಿಸುತ್ತೆ, ಅದು ಒಂದು ಬಾಕ್ಸನ್ನು ರೆಡಿ ಮಾಡಿಕೊಂಡೆ. ಆ್ಯಂಡ್ ನೋಡಿ, ಇಷ್ಟು ಸ್ಪೇಸ್ ಇದೆ, ಮೂರು ರಾ ಇಡ್ಬೋದು ಒಂದು ಬಾಕ್ಸಲ್ಲಿ. ನಮ್ಮ ಹತ್ರ 4 ರಾ ಇರುತ್ತೆ, ಅದೇ ಬಾಕ್ಸಲ್ಲಿ 3 ರಾ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ನಮ್ಮ ಬ್ಯಾಗಲ್ಲಿ ಅಥವಾ ಇಲ್ಲ ನಮ್ಮ ಕಡೆ 4 ಇರುತ್ತೆ, ಇಲ್ಲಿ 3 ರಾ ಇದೆ, ಅಷ್ಟು ಸಾಕು ಅನಿಸುತ್ತೆ. ಓಕೆ, ಡೈರೆಕ್ಟಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು, ಆ್ಯಂಡ್ ಇವತ್ತು ಕೂಡ ರಿಟರ್ನ್ ಮೈನಿಂಗ್ಗೆ ಪ್ಲ್ಯಾನಿಂಗ್ ಇದ್ದಾವೆ. ಮೈನಿಂಗ್ ಅಂದರೆ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಆವಾಗಲೇ ಅನಿಸಿದೆ. ನೋಡಿಕೊಂಡ್ರೆ ಜೋಂಬಿ ನೋಡಿ, ಏನೋ ಕಿತಾಪತಿ ಮಾಡ್ಕೊಂಡಿದೆ ಹೊರಗಡೆ. ಕಿತಾಪತಿ ನನ್ನ ಮಕ್ಕಳು ಏನೋ ಮಾಡ್ತಾ ಇದೆ, ಬಟ್ ಎಲ್ಲ ನಿಮಗೆ ಗ್ಲಾಜು ಹಾಕಿರೋದ್ರಿಂದ ಅವ್ರಿಗೆ ಬರೋದಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ಲೈಟ್ ಎಲ್ಲ ಬೇಕಾಗುತ್ತಲ್ಲ, ಆ ಟೈಮಲ್ಲಿ ಪವರ್ ಕೂಡ ಜಾಸ್ತಿ ಇರಲಿಲ್ಲ ಗೈಸ್, ಅದಕ್ಕೋಸ್ಕರ. ಆ್ಯಂಡ್ ಗೈಸ್, ನಮಗೆ ಈಗ ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ ಅದು ಮೈನಿಂಗ್. ಮೈನಿಂಗ್ ಅಂತೂ ನನಗೆ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅರ್ಥ ಆಗಿದೆ. ಯಾಕಂತ ಹೇಳಿದರೆ ಮೈನಿಂಗ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, 0 ಆಗುತ್ತೆ. ನಾವು ಯಾರ್ಯಾರನ್ನ ಮೆಟೀರಿಯಲ್ನ ಕತ್ಕೊಂಡು ಬರಬೇಕಾಗುತ್ತೆ, ಅದು ಇದೇ ಮಾಡಬೇಕಾಗುತ್ತೆ ಗೈಸ್, ಇಲ್ಲಾಂದ್ರೆ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ, ಮೈನಿಂಗ್ ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ಮೈನ್ ನಮ್ಮ ನಮ್ಮ ಸೋರ್ಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಸೋರ್ಸ್ ಅಂತ ಹೇಳೋದಕ್ಕೆ ನಮ್ಮ ಮೈನ್ ಪವರ್ ಅಂತಲೇ ಹೇಳ್ಬೋದು ಮೈನಿಂಗ್ ಆ್ಯಕ್ಚುಲಿ. ಆ್ಯಂಡ್ ಅದರಲ್ಲಿ ಎಲ್ಲ ಇರುತ್ತಲ್ವ, ನಾವು ಏನೇ ಮಾಡಬೇಕು ಅಂತಾದರೂ ಇದರಲ್ಲಿ ಮೈನಿಂಗ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಇವಾಗಲೇ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಂಡ್ ನೋಡೋಣ ಗೈಸ್, ನಾನು ಮನೆಗಿನೆಲ್ಲ ಕಟ್ಟಬೇಕು, ಗ್ರಾನೈಟ್ ಗ್ರಿನೇಟ್ ಅದೆಲ್ಲ ಕಾಸ್ಟ್ಲಿ ಸ್ಟೋನ್ ಎಲ್ಲ ಬೇಕು ಅಂತ ನಿಮಗೆ ಮೈನಿಂಗ್ ಬೇಕೇ ಬೇಕು. ಸದ್ಯಕ್ಕೆ ನಾನು ಏನಪ್ಪ ಸ್ಟಿಕ್ ಮಾಡೋದಕ್ಕೆ ಅಂತ ಬಂದೆ. ಏನು ಎಷ್ಟು ಸ್ಟಿಕ್ ಸಿಗುತ್ತೆ ನೋಡುವ. ಇಲ್ಲಿ ಕೆಲವೊಂದು ಎಲೆಗಳನ್ನ ಕಟ್ ಮಾಡಿ ಅಲ್ಲೆಲ್ಲ ಇದು ಮಾಡಿದ್ರೆ ಕೆಲವೊಂದು ಸ್ಟಿಕ್ ಒಂದು 2-3-4 ಸ್ಟಿಕ್ ಸಿಗುತ್ತೆ. ನನಗೆ ಸ್ಟಿಕ್ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಪಿಕಾಕ್ಸೇಲ್ ಮಾಡಬೇಕಲ್ಲ, ಪಿಕಾಕ್ಸೇಲ್ ಮಾಡಬೇಕಂದ್ರೆ ಸ್ಟಿಕ್ ಬೇಕೇ ಬೇಕು. ಆ್ಯಂಡ್ ನಮ್ಮಲ್ಲಿರುವ ಟೂಲ್ಸ್ಗಳು ಆಲ್ರೆಡಿ ಡೆಡ್, ಪರಿಸ್ಥಿತಿ ಏನಾಗುತ್ತೆ ಅಂದರೆ ತುಂಬ ಕೆಳ ಹಂತದಲ್ಲಿದೆ. ಆದರೆ ಪರಿಸ್ಥಿತಿ ಮುಗಿಯೋ ಹಂತದಲ್ಲಿ ನೋಡಿ, 2 ಪಿಕಾಕ್ಸೆಲ್ ಕೂಡ ಫುಲ್ಲು ಡೌನ್ ಆಗಿದೆ. ಪಿಕಾಕ್ಸೆಲ್ ಇಲ್ಲ, ಒಂದು ನಾರ್ಮಲ್ ಇದೆ, ಪಿಕಾಕ್ಸೆಲ್ ಇಲ್ಲ ನಮ್ಮ ಹತ್ರ. ಒಂದೇ ಒಂದು ಪಿಕಾಕ್ಸೆಲ್ ಇರುವಂಥದ್ದು ವುಡ್ಡುದು, ಇನ್ನೊಂದು ಇದರದ್ದು. ಓಕೆ, ಅದನ್ನು ನಾವು ಈಗ ಸದ್ಯಕ್ಕೆ ಏನು ಮುಟ್ಟೋದಕ್ಕಿಲ್ಲ, ಎಮರ್ಜೆನ್ಸಿಗೆ ಮಾತ್ರ ಆ್ಯಕ್ಚುಲಿ ತೆಗಿತೇವೆ. ಒಂದರಲ್ಲಿ ಒಂದು ಪಿಕಾಕ್ಸೆಲ್ ಅಂತೂ ಫುಲ್ಲು ಮುಗ್ದಿದೆ, ಅದರ ಆಯುಷ್ಯ ಸ್ವಲ್ಪನೇ ಸ್ವಲ್ಪ ಇದೆ ಗೈಸ್. ಆ್ಯಂಡ್ ಸ್ವಲ್ಪ ಕಷ್ಟ ಮ್ಯಾನೇಜ್ ಮಾಡೋದು, ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ವುಡ್ಡನ್ನೆಲ್ಲ ಕಟ್ ಮಾಡಿಬಿಟ್ಟು ನನಗೆ ಆ್ಯಕ್ಚುಲಿ ರಿಟರ್ನ್ ಪಿಕಾಕ್ಸೆಲ್ ಮಾಡಬೇಕು ಅಂತಾದರೆ ನಮಗೆ ಇದು ಬೇಕೇ ಬೇಕು, ಸ್ಟಿಕ್ ಬೇಕೇ ಬೇಕು ಗೈಸ್. ಓಕೆ, ಆ್ಯಂಡ್ ನನಗೆ ಆ್ಯಕ್ಚುಲಿ ಸ್ಟಿಕ್ಕನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ನೋಡಿಕೊಂಡ್ರೆ ಅಲ್ಲಿ ಸ್ಟಿಕ್ಕನ್ನು ಆರಾಮಾಗಿ ಪ್ಲ್ಯಾಂಕ್ ಮುಖಾಂತರ ಮಾಡ್ಬೋದು. ಆ್ಯಂಡ್ ನನಗೆ ಆಮೇಲೆ ಗೊತ್ತಾಗಿದೆ ಆ್ಯಕ್ಚುಲಿ ನೋಡಿಕೊಂಡ್ರೆ. ಆ್ಯಂಡ್ ಸ್ಟಿಕ್ ಸಿಕ್ಕ ಮೇಲೆ ಇನ್ನೇನು ಸಮಸ್ಯೆ ಇಲ್ಲ, ನಮಗೆ ಬೇಕಾಗಿರೋ ಸ್ಟೋನ್ ಇದೆ, ಆ ಸ್ಟೋನ್ನ ಮುಖಾಂತರ ನಾವು ಆ್ಯಕ್ಚುಲಿ ಇದು ಇದನ್ನು ಪಿಕಾಕ್ಸೆಲ್ನ ರೆಡಿ ಮಾಡಿಕೊಂಡೆ. ಆ್ಯಂಡ್ ನನಗೆ ಸ್ವಲ್ಪ ಅದು ಕೆಲವೊಂದು ಟ್ರಿಕ್ಸ್ ಕೂಡ ಗೊತ್ತಾಯಿತು ನಂತರ, ಈ ರೀತಿ ಎಲ್ಲ ಮಾಡ್ಬೋದು ಅಂತ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನೋಡಿಕೊಂಡ್ರೆ ತುಂಬ ಈಸಿ ಆಗಿದೆ. ಆ್ಯಂಡ್ ಕೆಲವೊಂದು ವಿಷಯ ಗೊತ್ತಿರಬೇಕಷ್ಟೇ, ಜೊತೆಗೆ ಇನ್ನಷ್ಟು ಮರಗಳನ್ನು ಕಡಿಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋದೆ. ಆ್ಯಂಡ್ ಸದ್ರೆ ನನಗೆ ಸಹ ನನ್ನ ಪ್ರಕಾರ ಈಗ ನೋಡಿಕೊಂಡ್ರೆ ಸದ್ಯ ಮರ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೆ ಏನಾದರೂ ಸಿಗುತ್ತಾ ಅಂತ ನೋಡೋದಕ್ಕೆ ಅಷ್ಟೇ. ಆ್ಯಂಡ್ ಅದೇ ಮೈನಾಗಿ ಸ್ಟಿಕ್ಕಿಗೋಸ್ಕರ ಆ್ಯಕ್ಚುಲಿ ಮರನ ಕಡ್ದಿದ್ದೆ, ಬಟ್ ಉಳಿದದ್ದು ಯಾಕೆ ಉಳಿಸೋದು ಅಂತೇಳಿ ಎಲ್ಲೆಲ್ಲ ಸ್ವಲ್ಪ ಕಟ್ ಮಾಡಿದೆ, ಕಟ್ ಮಾಡಿಕೊಂಡೆ. ನೋಡೋಣ ಗೈಸ್, ಆ್ಯಂಡ್ ಕೆಲವೊಂದು ಐಟಮ್ಗೆ ರೆಡಿ ಮಾಡಬೇಕು, ನಮ್ಮ ಹತ್ರ ಆಲ್ರೆಡಿ ಇದೆ. ಈ ಐಟಮ್ ರೆಡಿ ಮಾಡಿಕೊಂಡ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಟೂಲ್ಸ್ ಮೇಯ್ನಾಗಿ ಹೇಳ್ಕೊಂಡ್ರೆ ಟೂಲ್ಸು, ಲೈಟ್ಸ್ ಇರ್ಬೋದು. ಆ್ಯಂಡ್ ಟನಲ್ನೊಳಗೆ ಹೋದ ಟೈಮಲ್ಲಿ ಅಥವಾ ನಮಗೆ ಏನು ಮೈನಿಂಗ್ ಮಾಡಲಿಕ್ಕೆ ಹೋಗುವಾಗ ಲೈಟ್ ತುಂಬ ಇಂಪಾರ್ಟೆಂಟ್ ಗೈಸ್. ಓಕೆ, 8 ಲೈಟ್ ತೊಗೊಂಡಿದ್ದಾನೆ, 8 ಲೈಟ್ ತೊಗೊಂಡಿದ್ದಾನೆ. ಜೊತೆಗೆ ಪಿಕಾಕ್ಸೆಲ್ ಇದೆ, ಆ್ಯಂಡ್ ವುಡ್ಡು ಕೂಡ ಇದೆ. ನಿಮ್ಗೆ 2 ಇದೆ ಬೇಕು ಅಂತಂದರೆ ವುಡ್ಡನ್ನು ನಾರ್ಮಲಾಗಿ ಯೂಸ್ ಮಾಡ್ತೇವೆ. ಓಕೆ, ಆ್ಯಂಡ್ ನಮಗೆ ಮೈನಿಂಗ್ಗೋಸ್ಕರ ಸ್ಟ್ರಾಂಗ್ ಆಗಿರುವ ನಮಗೆ ಇನ್ನೊಂದು ಐರನ್ ಇದು ಯೂಸ್ ಮಾಡ್ತೇವೆ ಅಷ್ಟೇ. ಓಕೆ, ಆ್ಯಂಡ್ ಗೈಸ್ ನಾವು ಸ್ಟಾಪ್ ಮಾಡಿದ್ದು ಇಲ್ಲಿ ಆ್ಯಕ್ಚುಲಿ, ಇದು ಇಳಿಬೇಕು. ಆ್ಯಂಡ್ ಸ್ಲೋ. ಓಕೆ, ಆ್ಯಂಡ್ ನಾನು ಆ್ಯಕ್ಚುಲಿ ಡರ್ಟನ್ನು ಯೂಸ್ ಮಾಡ್ಕೊಂಡು ಮೇಲ್ಗಡೆ ಬರ್ತಾನೆ, ಅದೇ ರೀತಿ ಕೆಳಗೆ ನಾರ್ಮಲಾಗಿ ಕಟ್ ಮಾಡ್ಕೊಂಡು ಹೋಗ್ತೇನೆ. ನಮ್ಮ ಹತ್ರ ಏನಿಗಿನಿ ಏನೂ ಇಲ್ಲ ಸದ್ಯಕ್ಕೆ, ಆದರೂ ಡರ್ಟಲ್ಲೇ ಯೂಸ್ ಮಾಡ್ಕೊಂಡು ಏನೋ ಮಾಡ್ತಾ ಇರ್ತಾನೆ ಅಷ್ಟೇ. ಡರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ತುಂಬ ಹೆಲ್ಪ್ ಆಗುತ್ತೆ. ಈಗ ಎಷ್ಟು ನಾವು ಕೆತ್ಕೊಂಡು ಹೋಗ್ತೇವೆ ಅಷ್ಟೇ ಕೆಳಗೆ ರಿಟರ್ನ್ ಬರುವಾಗ ಹಾಕ್ಕೊಂಡು ಬರಬೇಕು ಅದಕ್ಕೋಸ್ಕರ. ಆ್ಯಂಡ್ ನಮಗೆ ಏನಿಲ್ಲದ್ರೆ ಲ್ಯಾಡ್ರ್ ಇದ್ದರೆ ನಮ್ಗೆ ಏನು ಬೇಕಿದ್ರೆ ಮಾಡ್ಬೋದು. ಸದ್ಯಕ್ಕೆ ಲ್ಯಾಡ್ರ್ ಇಲ್ಲ, ಯಾಕಂದ್ರೆ ತುಂಬ ಡೀಪಿಗೆ ಹೋಗ್ಲಿಕ್ಕೆ ಅಂತ ಪ್ಲ್ಯಾನಿಂಗ್ ಇದೆ ಇವತ್ತು. ಯಾಕಂತ ಹೇಳಿದ್ರೆ ನನಗೆ ತುಂಬ ಕಷ್ಟ ಆಗಿದೆ, ಏನು ಮೆಟೀರಿಯಲ್ ಅಷ್ಟೊಂದು ಸಿಗ್ತಾ ಇಲ್ಲ. ಆ್ಯಂಡ್ ರಾ ಮೆಟೀರಿಯಲ್ ತುಂಬಾ ಸಿಗಬೇಕಿತ್ತು ಆ್ಯಕ್ಚುಲಿ, ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಗೈಸ್. ಆ್ಯಂಡ್ ಒಳಗೆ ನೋಡಿಕೊಂಡ್ರೆ
ನನಗೆ ಕೆಲವೊಂದು ಜಾಗದಲ್ಲಿ ಒಂದು ಎರಡು ಜಾಗದಲ್ಲಿ ಏನೋ ಅಷ್ಟೇ ಒಂದು ನನಗೆ ಇದು ಸಿಕ್ಕಿತ್ತು, ರಾ ಮೆಟೀರಿಯಲ್ ಕೋಯಲ್ ಎಲ್ಲ ಸಿಕ್ತು, ಅಷ್ಟೇ ಬಿಟ್ಟರೆ ಬೇರೆ ಎಲ್ಲೂ ಸಿಕ್ಕಿಲ್ಲ ಜಾಸ್ತಿ. ಓಕೆ, ಇಲ್ಲಿ ಕೂಡ ತೆಗಿಬೇಕು. ಇದೆಲ್ಲ ಗ್ರಾನೆಟ್ ಗ್ಯಾಸ್, ಈ ರೆಡ್ ಕಲರ್ ಗ್ರಾನೆಟ್, ಈ ಬ್ರೌನ್ ಕಲರ್ ಗ್ರಾನೆಟ್, ಈ ವೈಟ್ ಕಲರ್ ಗ್ರಾನೆಟ್, ಎಲ್ಲ ಗ್ರಾನೆಟ್ಗಳೇ ಎಲ್ಲ ಮಿಕ್ಸ್ ಆಗಿ ಆಚೆಚೆ ಮಿಕ್ಸ್ ಆಗಿದೆ ಕಣ್ಣು ನೋಡೋದಕ್ಕೆ. ಆ್ಯಂಡ್ ಇನ್ನಷ್ಟು ಡೀಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಬಟ್ ನೋಡಿಕೊಂಡ್ರೆ ನಮಗೆ ಅಲ್ಲಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಬರ್ತಾ ಇತ್ತು. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಗೈಸ್, ಇಳಿಲೇ ಬೇಕಾಗುತ್ತೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ಒಳಗಡೆ ಹೋದ್ಮೇಲೆ ಎಲ್ಲ ಡೋರ್ ಓಪನ್ ಆಗಿ ತುಳುಂಕಾದ ಕಾಯಿನ್ ಬಾಕ್ಸಿಗೆ ಬೀಳ್ತಾರೆ, ಬೀಳುವಾಗಿ ಬೀಳ್ತಾನೆ ಅಂತ ಡೌಟ್ ಆಗ್ತಾನೆ. ಅದಕ್ಕೆ ಯಾಕಂತ ಹೇಳಿದರೆ ಇಲ್ಲಿನ ಪರಿಸ್ಥಿತಿ ಆ ರೀತಿ ಉಂಟು. ಆ್ಯಂಡ್ ಇಲ್ಲಿ ಕೆಳಗಡೆ ಹೇಗೆ ತೂತಿರುತ್ತೆ ಅಂತ ಗೊತ್ತಾಗಲ್ಲ ಗೈಸ್. ಓಕೆ, ಅದು ಥರ ಓಪನ್ ಥರ ಕಾಣುತ್ತೆ ಅಷ್ಟೇ, ಡೈರೆಕ್ಟಾಗಿ ಬಿದ್ದರೆ ಗುಡುಂಕಾಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಒಂದೇ ಒಂದು ನಿಮ್ಮ ಬ್ರಿಕ್ಸನ್ನು ತೆಗೆದು ಸಾಕು, ಡೈರೆಕ್ಟಾಗಿ ಬಿಡುತ್ತೆ ಕೆಳಗಡೆ. ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗುವಷ್ಟೊತ್ತಿಗೆ ಜೋಂಬಿಗಳು ಬಂದು ಅಟ್ಯಾಕ್ ಮಾಡ್ತಾರೆ, ಅದು ತುಂಬ ಡೇಂಜರಸ್ ಆ್ಯಕ್ಚುಲಿ. ಕೆಲವೊಂದಿರುತ್ತೆ ನನಗೆ ಸುತ್ತಮುತ್ತ ಏನೋ ಒಂದು ಸೌಂಡ್ ಕೇಳ್ತಾ ಇದೆ, ಸೌಂಡ್ ಅಂದರೆ ಏನೋ ಟ್ರಾವೆಲ್ ಆಚೆಚೆ ಹೋಗ್ತಾ ಇದೆ, ಏನೋ ಸರ್ವಿಸ್ ಗಾಡಿ ಇದ್ದಂಗೆ ಇದೆ. ಅಂದರೆ ನಿಮಗೆ ಒಂಥರ ಅದೇ ಏನೋ ಈ ಟನಲಲ್ಲಿ ಹೋಗುತ್ತಲ್ಲ, ಟನಲಲ್ಲಿ ಥರ ನಿಮಗೆ ಸ್ಕೈ ಬಸ್ ಥರ ಆ ಥರದ್ದು ಏನೋ ಒಂಥರ ಮೇಲ್ಗಡೆ ಹೋಗುತ್ತೆ ಕೆಳಗಡೆ, ಲಿಫ್ಟ್ ಥರ ಅಂತ ಅನ್ಕೊಳ್ಳಿ, ಲಿಫ್ಟ್ ಥರ. ಬಟ್ ಲಿಫ್ಟ್ ಅಷ್ಟೊಂದು ಸೌಂಡ್ ಮಾಡಲ್ಲ, ನಿಮ್ಗೆ ಗೊತ್ತಲ್ಲ. ಆ ಥರ ಸೌಂಡ್ ಮಾಡ್ತಾ ಇರ್ತಾರ ಏನೋ ಕಾಣುತ್ತೆ, ಕೇಳ್ತಾ ಇದೆ. ಆ್ಯಂಡ್ ಜೊತೆಗೆ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಐಟಮ್ಗಳು ನಾವು ರೆಡಿ ಮಾಡ್ತಾ ಇದ್ದೇನೆ ನಾನು. ಆ್ಯಂಡ್ ಜೊತೆಗೆ ನಮ್ಮ ಪಿಕಾಕ್ಸೆಲ್ಲು ಆ್ಯಂಡ್ ವುಡ್ ಪಿಕಾಕ್ಸೆಲ್ಲು ಸಿಕ್ತು, ಎಲ್ಲ ಪಿಕಾಕ್ಸ್ಗಳು ಸಿಕ್ತು ನನಗೆ. ಆ್ಯಕ್ಚುಲಿ ವುಡ್ಡನ್ನು ಜಾಸ್ತಿ ಯೂಸ್ ಮಾಡಲ್ಲ, ಕೆಲವೊಂದು ಟೈಮಲ್ಲಿ ವುಡ್ಡನ್ನು ಯೂಸ್ ಮಾಡ್ತೇವೆ ಅಷ್ಟೇ. ಓಕೆ, ಆ್ಯಂಡ್ ಇಲ್ಲಿ ಕೆಲವೊಂದು ಏನೋ ರಾ ಮೆಟೀರಿಯಲ್ ಸಿಕ್ತು ಗೈಸ್, ಇಲ್ಲೊಂದು ರಾ ಮೆಟೀರಿಯಲ್ ಸಿಕ್ತು, ಕಲರ್ ಕಲರ್ ಇದು ರಾ ಮೆಟೀರಿಯಲ್ ಏನೋ ಸಿಕ್ತು. ಇದು ಏನು ಅಂತ ನಾನು ಮೇಲ್ಗಡೆ ಹೋಗಿ ನೋಡಬೇಕಾಗುತ್ತೆ. ಆ್ಯಂಡ್ ನನಗೆ ಇದರಲ್ಲಿ ಅಷ್ಟೊಂದು ನಾಲೆಜ್ ಇಲ್ಲ, ಆದ್ದರಿಂದ ನಾನು ಮೇಲ್ಗಡೆ ಹೋಗಿ ಇದು ಏನು ರಾ ಮೆಟೀರಿಯಲ್ ಅಂತ ಚೆಕ್ ಮಾಡಿ ನೋಡಬೇಕಷ್ಟೇ. ಆ್ಯಂಡ್ ಜೊತೆಗೆ ನೋಡಿಕೊಂಡ್ರೆ ಇಲ್ಲಿ ಕೂಡ ನನಗೆ ಆ್ಯಕ್ಚುಲಿ ಇನ್ನೊಂದು ತುಂಬ ಬೆನಿಫಿಟ್ ಅಂದರೆ ತುಂಬ ಹೆಲ್ಪ್ ಆಗಿರುವಂಥದ್ದು ಇದು ಕೋಲ್ ಸಿಕ್ತು ರಿಟರ್ನ್. ನನಗೆ ಆ್ಯಕ್ಚುಲಿ ಕೋಲು ಬೇಕೇ ಬೇಕು, ಕೋಲ್ ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ಕೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ವಿಷಯಕ್ಕೆ, ಅಡುಗೆ ಮಾಡೋದಕ್ಕೂ ಎಲ್ಲ ವಿಷಯ ಕೋಲ್ ಬೇಕೇ ಬೇಕು, ಕೋಲ್ ಏನು ತುಂಬ ಕಷ್ಟ ಆಗುತ್ತೆ. ಓಕೆ, ಆ್ಯಂಡ್ ಈ ಒಂದು ರಾ ಮೆಟೀರಿಯಲ್ ಏನಂತೂ ಗೊತ್ತಿಲ್ಲ, ಅದನ್ನು ಫಿಲ್ಟರ್ ಮಾಡಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿ ತೆಗೆದ ಮೇಲೆ ಗೊತ್ತಾಗುತ್ತೆ ಅದು ಏನು ಅಂತೇಳಿ. ಆ್ಯಂಡ್ ಎರಡು ಮೂರು ಇರ್ಬೋದು ಅದರಲ್ಲಿ ಕಲರ್ ಕಲರ್ ಉಂಟು, ಅದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ನಂತರ ಡೈರೆಕ್ಟಾಗಿ ಮೇಲ್ಗಡೆ ಎಲ್ಲೋ ಬಂದು ಎಲ್ಲ ಸರ್ಕಸ್ಗಳು ಮಾಡಿಕೊಂಡು ಡೈರೆಕ್ಟಾಗಿ ಹೊರಗಡೆ ಬಂದೆ. ಓಕೆ ಗೈಸ್, ಆ್ಯಂಡ್ ನೆಕ್ಸ್ಟ್ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತೇಳಿ. ನಮ್ಮ ಕೆಲವೊಂದು ಐಟಮನ್ನು ತೆಗಿಯೋದಕ್ಕಿದೆ, ತೆಗೆದು ಅಲ್ಲಿ ಸ್ಟೋರ್ ಮಾಡುವ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮಗೆ ಏನಾದರೂ ರೆಡಿ ಮಾಡಲಿಕ್ಕೆ ಆಗುತ್ತಾ? ಓಕೆ, ನಾವು ಇದನ್ನು ರೆಡಿ ಮಾಡಬೇಕು. ಓಕೆ ಓಕೆ ಓಕೆ, ಕೆಲವೊಂದು ಐಟಮ್ ರೆಡಿ ಮಾಡ್ತಾ ಇದ್ದೆ, ನೋಡ್ತಾ ಇದ್ದಾರೆ ಗೈಸ್. ಓಕೆ, ನೋಡಿಲ್ಲ, ಕೆಲವೊಂದು ಐಟಮ್ ರೆಡಿ ಮಾಡ್ತಾ ಇದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಸ್ಟಿಕ್ ರೆಡಿ ಮಾಡ್ಬೋ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಆಮೇಲೆ ತುಂಬ ಹೆಲ್ಪ್ ಆಯಿತು, ಯಾಕಂತ ಹೇಳಿದರೆ ಸ್ಟಿಕ್ಕಿಗೋಸ್ಕರ ಇಡೀ ಮರ ಕಡಿತಾ ಇದ್ದೆ ಗುರು. ಆ್ಯಂಡ್ ಅದೊಂದು ದೊಡ್ಡ ಸಮಸ್ಯೆ. ಆ್ಯಂಡ್ ಸ್ಟಿಕ್ ಈಗ ನೋಡಿಕೊಂಡು ಎಷ್ಟೊಂದು ಸ್ಪೀಡ್ ಆಗಿದೆ ನೋಡ್ತಾ ಇದ್ದಾರೆ, ಎಲ್ಲ ಕೂಡ ವಿಷಯಗಳು ಸ್ಪೀಡಾಗಿ ರೆಡಿ ಆಗ್ತಾ ಇದೆ, ಈಗ ರೆಡಿ ಆಗಿದೆ. ಆ್ಯಂಡ್ ಗೈಸ್, ನನಗೆ ಆ್ಯಕ್ಚುಲಿ ಇನ್ನೇನು ಬೇಕು ಅಂತಂದರೆ ಒಂದು ಸ್ಟವ್ ಬೇಕು, ಜೊತೆಗೆ ಒಂದು ಎರಡು ಬಾಕ್ಸ್ಗೆ ಜಾಸ್ತಿ ಬೇಕಾಗುತ್ತೆ ಸ್ಟೋರ್ ಮಾಡೋದಕ್ಕೆ. ಓಕೆ, ನನಗೆ ಆ್ಯಕ್ಚುಲಿ ಸ್ಟವ್ ಹಾಕಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಸ್ಟವ್ ಮಾಡೋದಕ್ಕೆ ಅಂತ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೇನೆ. ಡೈರೆಕ್ಟಾಗಿ ಸ್ಟವನ್ನು ಫಿಕ್ಸ್ ಮಾಡೋದು ಒಂದೇ ಬಾಕಿದೇನು. ಆ್ಯಂಡ್ ಗೈಸ್, ನೋಡ್ತಾ ಇದ್ದೀರಾ, ಸ್ಟವನ್ನು ಫಿಕ್ಸ್ ಮಾಡಬೇಕು ಫಸ್ಟ್. ಫಿಕ್ಸ್ ಮಾಡಿ ನೋಡಬೇಕು, ಇಲ್ಲಿ ಮಿಡಲಲ್ಲಿ ಬರುತ್ತೆ ಗೊತ್ತಿಲ್ಲ. ಈಗ 9 ಇದೆ, 9 ಆದರೆ 4x4 ಮಿಡಲಲ್ಲಿ ಉಳಿಯುತ್ತೆ, 8 ಆಗುತ್ತೆ. ಒಂದು ಉಳಿತಲ್ಲ, ಅಲ್ಲಿ ನಾವು ಏನು ಹಾಕುವ ಅಂತ ಹೇಳಿದ್ರೆ ನಮ್ಮದು ಏನು ಈ ಸ್ಟವ್ ಹಾಕುವ. ಓಕೆ, ನಮಗೆ ಅಡುಗೆ ಮಾಡೋದಕ್ಕೆ ಬೇಕಾಗುತ್ತೆ ಗೈಸ್, ಉಳಿದಕ್ಕೆಲ್ಲದಕ್ಕೆ. ಓಕೆ, ಕರೆಕ್ಟ್ ಆಯಿತು. ನೋಡಿ, ಈಗ ಮಿಡಲಲ್ಲಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಓಕೆ, ಸಾಕು, ಆ್ಯಕ್ಚುಲಿ ನೀನು ಎರಡು ಬಾಕ್ಸ್ ಹಾಕಬೇಕು ನೆಕ್ಸ್ಟು. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ, ನನಗೆ ಬಾಕ್ಸ್ಡ್ ತುಂಬ ಇಂಪಾರ್ಟೆಂಟ್. ಅಂದರೆ ಸ್ಟೋರ್ ಮಾಡೋದಕ್ಕೆ ಬೇಕಾಗುತ್ತೆ, ಅಲ್ಲಿ ಇಲ್ಲಂದು ಏನಿಲ್ಲ, ಅರ್ಜೆಂಟಿಗೆ ಏನಾದ್ರು ಫುಲ್ ಲೋಡ್ ಆದರೆ ಸ್ಟೋರ್ ಮಾಡೋದಕ್ಕಾಗಲ್ಲ. ಓಕೆ, ನೋಡ್ತಾ ಇದ್ದೀರಾ, ನಾನು ಆ್ಯಕ್ಚುಲಿ ಪ್ಲ್ಯಾಂಕಿಂದ 6 ಪ್ಲ್ಯಾಂಕಿಂದ ನಾನು ಆ್ಯಕ್ಚುಲಿ ಬಾಕ್ಸನ್ನು ರೆಡಿ ಮಾಡಿಕೊಂಡೆ. ಆ್ಯಂಡ್ ಜೊತೆಗೆ ಇನ್ನೊಂದು ಬಾಕ್ಸ್, ಎರಡು ಬಾಕ್ಸ್ ಕರೆಕ್ಟ್ ಆಯ್ತು. ನೋಡಿ, ಇನ್ನೊಂದು ಸೈಡು ಇಟ್ಕೊಂಡು ಬಂದರೆ ಕರೆಕ್ಟ್ ಆಗುತ್ತೆ, ನಿಮಗೆ ಟೇಬಲ್ ಥರನೂ ಆಗುತ್ತೆ, ಬಾಕ್ಸ್ ಥರನೂ ಆಗುತ್ತೆ, ಡೈನಿಂಗ್ ಥರನೂ ಕೂಡ ಆಗುತ್ತೆ ಎರಡು ಕೂಡ. ಓಕೆ, ಏನಪ್ಪ ಇದು, ಇದಕ್ಕೆ ಉರಿಸೋದಕ್ಕೆ ಏನು ಬೇಕು? ಒಂದು ನಿಮಿಷ. ಓಕೆ ಓಕೆ ಓಕೆ, ಕೆಲವೊಂದು ಉರಿತದೆ. ಓಕೆ ಓಕೆ, ಕರೆಕ್ಟಾಗಿ ಇರಬೇಕು ಅದೆಲ್ಲ, ಹೆಚ್ಚು ಆಚೆ ಈಚೆ ಆದರೆ ಕಷ್ಟ ಆಗುತ್ತೆ. ಆ್ಯಂಡ್ ಕೋಲ್ ಬೇಕೇ ಬೇಕು. ಓಕೆ, ಈಗ ಉರಿತಾ ಇದೆ, ನೋಡ್ತಾ ಇದ್ದಾರೆ, ಈಗ ಉರಿತಾ ಇದೆ. ಆ್ಯಂಡ್ ನನ್ನ ಪ್ರಕಾರ ಒಂದೇ ಕೋಲ್ ಯೂಸ್ ಮಾಡಿಕೊಳ್ತೆ. ಆ್ಯಂಡ್ ಆವಾಗವಾಗ ನಾವು ಏನು ಉಟ್ಟಿಂದ ರೆಡಿ ಮಾಡೋಕ್ಕಾಗುತ್ತೆ ಅದನ್ನು ಹಾಕಬೇಕು. ಒಂದು ಸಾರಿ ಕೋಲ್ ಹಾಕಿದರೆ ತುಂಬ ಹೊತ್ತು ಉರಿಯುತ್ತೆ ಗೋಸ್. ಆ್ಯಂಡ್ ಗೈಸ್, ಯಾಕಂತ ಹೇಳಿದರೆ ನಿಮಗೆ ಇರುವಂಥದ್ದು ವಿಷಯ ಇರುವಂಥದ್ದು ಹಾಗೆ ಆ ಟೈಮನ್ನು ವೇಸ್ಟ್ ಮಾಡ್ಬೋದು. ಆ ಟೈಮಲ್ಲಿ ನಾವು ಇನ್ನಷ್ಟು ಏನಾದರೂ ಕೊಡ್ತಾ ಇರಬೇಕು. ಈಗ ಮಟನ್ ರೆಡಿ ಮಾಡಿ ಚಿಕನ್ ರೆಡಿ ಮಾಡಲಿಕ್ಕೆ ಹೋದರೂ ಇದೇ ರೀತಿ ಒಂದು ಸಾರಿ ಕೋಲ್ ಹಾಕ್ಕೊಂಡ್ರೆ ಅದು ತುಂಬ ಹೊತ್ತು ಉರಿಯುತ್ತೆ. ಆ್ಯಂಡ್ ವೇಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಗೈಸ್, ತುಂಬ ಈ ಮೆಟೀರಿಯಲ್ಸ್ಗಳು ತುಂಬ ಕಮ್ಮಿ, ಈ ರಾ ಮೆಟೀರಿಯಲ್ಸ್ ಎಲ್ಲ ಸಿಗೋದು ತುಂಬ ಕಮ್ಮಿ ಅದಕ್ಕೋಸ್ಕರ. ಆ್ಯಂಡ್ ಗೈಸ್, ನೆಕ್ಸ್ಟ್ ರಿಟರ್ನ್ ನಾವು ತುಂಬ ಡೀಪಿಗೆ ನಾನು ಆ್ಯಕ್ಚುಲಿ ಹೋದೆ, ಏನಪ್ಪ ಹುಡ್ಕೊಂಡು ಏನೋ ಸಿಗುತ್ತೆ ಅಂತ ಹೇಳಿ. ತಿರುಗಿ ನೋಡ್ತಾನೆ, ಭಯಂಕರ ಕೆಳಗಿದ್ದೆ, ನನಗೆ ಗೊತ್ತಾಯಿತು ಆವಾಗಲೇ ತುಂಬ ಕೆಳಗಿದ್ದೆ ಅಂತೇಳಿ. ಜೊತೆಗೆ ಲೈಟ್ ಹಾಕ್ಕೊಂಡು ಕೆಳಗೆ ಇಳಿಬೇಕಾಗುತ್ತೆ ಗೈಸ್. ಓಕೆ, ಆ್ಯಂಡ್ ಡೈರೆಕ್ಟಾಗಿ ಕೆಳಗೆ ಇಳಿದೆ. ನಾವು ಏನು ಸ್ಟಾರ್ಟಿಂಗಲ್ಲಿ ಸ್ಟಾಪ್ ಮಾಡಿದ್ದೀವಿ ಅಲ್ಲಿ ನಾನು ಇಳಿಸಿ ಆಯಿತು.
ಆ್ಯಂಡ್ ಜೊತೆಗೆ ನಮಗೆ ಅಲ್ಲಿ ಕೆಲವೊಂದು ಗ್ರ್ಯಾನೆಟ್ ಇತ್ತು, ಇನ್ನೂ ಎರಡು ಕಲರ್ ಗ್ರ್ಯಾನೆಟ್ಗಳಿತ್ತು. ಆ್ಯಂಡ್ ಎಲ್ಲವನ್ನು ಕ್ಲೀನ್ ಮಾಡಬೇಕು ಅಂತ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಬಟ್ ಇಲ್ಲೆಲ್ಲ ನೋಡಿಕೊಂಡ್ರೆ ಸ್ವಲ್ಪ ಕಷ್ಟನೇ ಇದೆ ಗೈಸ್. ಆ್ಯಂಡ್ ಈ ಬ್ರಿಕ್ಸ್ ಆ್ಯಂಡ್ ನಿಮಗೆ ಇದು ಏನು ಗೊತ್ತಿಲ್ಲ, ಸ್ಯಾಂಡ್ ಥರ ಕಾಣುತ್ತೆ, ಟಪ್ಪ ಟಪ್ಪ ಅಂತ ಬೇನೆ ಬೀಳುತ್ತಪ್ಪ, ಏನು ಗೊತ್ತಿಲ್ಲ ಇರಲಿ. ಓಕೆ, ಆ್ಯಂಡ್ ಇಲ್ಲೆಲ್ಲ ನಿಮಗೆ ಗ್ರ್ಯಾನೆಟ್ ಇರುವಂಥದ್ದು, ನಾನು ಗ್ರ್ಯಾನೆಟ್ ಎಲ್ಲ ಕಟ್ ಮಾಡಿ ಆಯಿತು. ಆ್ಯಂಡ್ ಗ್ರ್ಯಾನೆಟ್ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಆ್ಯಕ್ಚುಲಿ. ಆ್ಯಂಡ್ ತುಂಬ ಗ್ರ್ಯಾನೆಟ್ಗಳು ನಮ್ಮ ಆ್ಯಕ್ಚುಲಿ ಒಂಥರ ನಮಗೆ ಹೆಲ್ಪ್ ಆಗುತ್ತೆ, ಬೇಕಾಗುತ್ತೆ, ಮನೆ ಕಟ್ಟೋದಕ್ಕೆ ಅದಕ್ಕೆ ಬೇಕಾಗುತ್ತೆ. ಬಟ್ ನಾವು ಏನು ಹುಡುಕ್ತಾ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಹುಡುಕ್ತಾ ಇರುತ್ತೆ ಅಷ್ಟೇ. ಓಕೆ, ಹುಡುಕಿ ಏನಾದರೂ ಕಲೆಕ್ಟ್ ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ಆ್ಯಕ್ಚುಲಿ ತುಂಬ ಡೀಪಿಗೆ ಹೋಗ್ತಾ ಇದ್ದೆ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ತುಂಬ ಡೀಪ್ ಹೋದ್ಮೇಲೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ ನನಗೆ ಒಂದು ಐಡಿಯಾನೇ ಬಂದಿಲ್ಲ ಆ್ಯಕ್ಚುಲಿ ನೋಡಿಕೊಂಡ್ರೆ. ಯಾಕಂದರೆ ತುಂಬ ಡೀಪಿಗೆ ನಾವು ನಾರ್ಮಲಾಗಿ ಹೋಗ್ತಾ ಅಂತ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಅಲ್ಲಿ ಇರುವಂಥ ವಿಷಯನೇ ಬೇರೆ ಆಗಿತ್ತು. ಆ್ಯಂಡ್ ನನಗೆ ಗೊತ್ತಿಲ್ಲ ಥರನೇ ನಾನು ಡೈರೆಕ್ಟಾಗಿ ಯಾವುದೋ ಒಂದು ಇದರಲ್ಲಿ ನೋಡ್ತಾ ಇದ್ದೆ ಆ್ಯಕ್ಚುಲಿ, ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅಲ್ಲಿ. ಆ್ಯಂಡ್ ಫುಲ್ ಕಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ ಆ್ಯಕ್ಚುಲಿ, ಕಟ್ ಮಾಡ್ಕೊಂಡೇ ಹೋಗ್ತಾ ಇದ್ದೆ. ಬಟ್ ಸಡನ್ಲಿ ಕಟ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಆ್ಯಕ್ಚುಲಿ ಅಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಇದ್ದಿತ್ತು, ಡೈರೆಕ್ಟಾಗಿ ಕೆಳಗೆ ಬಿದ್ದಾಯ್ತು. ನೋಡಿಕೊಂಡು ಭಯಂಕರ ದೊಡ್ಡ ಗುಹೆ ಥರ ಕಾಣುತ್ತೆ, ನನಗೆ ಏನೂ ಕಾಣ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ನೋಡ್ಕೊಂಡು, ಏನೂ ಕಾಣ್ತಾ ಇರಲಿಲ್ಲ. ಆ್ಯಂಡ್ ಫೈನಲಿ ನನಗೆ ಆ್ಯಕ್ಚುಲಿ ಲೈಟ್ ಹಾಕ್ಕೊಂಡು ಏನೋ ಒಂದು ಸರ್ಕಸ್ಗಳನ್ನು ಮಾಡಿಕೊಂಡು ಅಲ್ಲಿಂದ ಹೊರಗೆ ಬರಬೇಕು ಅಂತ ಪ್ಲ್ಯಾನಿಂಗೇ ಆಯಿತು. ಆ್ಯಂಡ್ ಹೇಗಂತೇಳಿ ನಮ್ಮ ಹತ್ತಿರ ಬಂದರೆ ಡೈರೆಕ್ಟ್ ಈ ಡೈರೆಕ್ಟನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಮೇಲೆ ಬಂದರೆ ಡೈರೆಕ್ಟ್ ಮೇಲ್ಗಡೆ ಹೋಗೋದಕ್ಕೆ ತುಂಬ ಕಮ್ಮಿ ಆಗುತ್ತೆ ಗೈಸ್. ಆ್ಯಂಡ್ ಆವಾಗ ಏನಾದರೂ ಈ ಗಾಡಿಯೆಲ್ಲ ಕೈ ಕೊಟ್ಟರೆ ತುಂಬಾ ಕಷ್ಟ ಇದೆ, ಅದಕ್ಕೋಸ್ಕರ. ಓಕೆ, ಆ್ಯಂಡ್ ನೋಡ್ತಾ ಇದ್ರೆ ಮೇಲ್ಗಡೆ ಬರೋದಕ್ಕೆ ಅಷ್ಟು ಸುಲಭ ಇಲ್ಲ, ಇದು ಅಷ್ಟು ಸುಲಭ ಇಲ್ಲ ಗೈಸ್, ಸ್ವಲ್ಪ ಕಷ್ಟ, ಸ್ವಲ್ಪ ತುಂಬಾ ಕಷ್ಟ ಇದೆ. ಓಕೆ, ಕತ್ತಲೆ ಬೇರೆ, ಜೊತೆಯಲ್ಲಿ ಏನು ಕಾಣಲ್ಲ. ಓಕೆ ಓಕೆ, ನನಗೆ ಆ್ಯಕ್ಚುಲಿ ಕೆಲವೊಂದು ಕೋಲ್ ಸಿಕ್ತು ಫೈನಲ್ ಗೈಸ್. ಅಲ್ಲಿಂದ ನಾನು ಆ್ಯಕ್ಚುಲಿ ಬೇರೆ ರೂಟ್ ಯಾವುದೋ ಒಂದು ಮಾಡಿಕೊಂಡು ಸರ್ಕಸ್ ಮಾಡಿಕೊಂಡು ಎತ್ಕೊಂಡು ಬಿದ್ದುಕೊಂಡು ಏನೋ ಒಂದು ಮಾಡಿಕೊಂಡು ಫೈನಲಿ ಬಂದೆ. ಆ್ಯಂಡ್ ಬರ್ತಾ ಇದ್ದೇನೆ, ನಡುವಲ್ಲಿ ಬರ್ತಾ ಇರೋ ಟೈಮಲ್ಲಿ ನಮಗೆ ಆ್ಯಕ್ಚುಲಿ ಕೋಲ್ನ ಒಂದು ಫುಲ್ಲು ಭಂಡಾರಣ ಇತ್ತು ಆ್ಯಕ್ಚುಲಿ, ಅಲ್ಲಿ ತುಂಬ ಆ್ಯಕ್ಚುಲಿ ಸಿಕ್ತು. ನಾನಂತೂ ಬಿಡಲೇ ಇಲ್ಲ ಗೈಸ್, ಟೈಮ್ ಏನು ವಿಷಯ ಇಲ್ಲ, ಸೆಕೆಂಡರಿ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಬರೋದಕ್ಕೆ ಟ್ರೈ ಮಾಡ್ತದೆ. ಆ್ಯಕ್ಚುಲಿ ಇದು ನಾನು ಎಲ್ಲಿ ಹೋಗುತ್ತಾ ಅನ್ನೋ ರೂಟ್ ಗೊತ್ತಿಲ್ಲ ನನಗೆ, ರೂಟನ್ನು ಕ್ರಿಯೇಟ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೆ, ಬಟ್ ಅದು ಎಲ್ಲಿ ಹೋಗುತ್ತಾ ಅನ್ನೋದೇ ಗೊತ್ತಾಗಿಲ್ಲ ನನಗೆ. ರೂಟನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಕೆಳಗಡೆ ಟನಲ್ ಇರುತ್ತಲ್ಲ, ಆ ಟನ್ನಲ್ಗೆ ಆ್ಯಕ್ಚುಲಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ನೋಡಿಕೊಂಡ್ರೆ. ನನಗೆ ಆಮೇಲೆ ಪ್ಲ್ಯಾನ್ ಆ್ಯಕ್ಚುಲಿ ಫ್ಲ್ಯಾಶ್ ಆಯಿತು, ಆ್ಯಕ್ಚುಲಿ ರೂಟ್ ಎಲ್ಲಿಗೆ ಹೋಗುತ್ತಾನೆ ಗೊತ್ತಿಲ್ಲ, ಬಟ್ ಮೇಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಅದು ಮೇಲೆ ಮೇಲೆ ಹೋಗ್ತಾ ಇರುತ್ತೆ, ಬಟ್ ಫೈನಲಿ ರೀಚ್ ಆಗುತ್ತೆ, ಅದು ಎಲ್ಲೋ ಒಂದು ಕಡೆ ರೀಚ್ ಆಗೇ ಆಗುತ್ತೆ. ಆ್ಯಂಡ್ ನಂತರ ನಮಗೆ ರೀಚ್ ಆದಮೇಲೆ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಈ ಸ್ಟೆಪ್ಪನ್ನು ಮಾಡ್ಕೊಂಡು ಬಂದೆ. ಆ್ಯಂಡ್ ಇಲ್ಲಿ ನೋಡಿಕೊಂಡ್ರೆ ಜೋಂಬೀಸ್ಗಳು ಅಲ್ಲಿತ್ತು, ಆ್ಯಂಡ್ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಸಾಕು ಅನಿಸುತ್ತೆ, ಓಕೆ ಅಲ್ಲಿಂದ ಬೇಗ ಹೊರಡಿಗೆ ಬರಬೇಕು, ಕಷ್ಟ ಇದೆ ಗುರು. ಓಕೆ, ಇಲ್ಲಿ ನೋಡ್ತಾ ಇದ್ರೆ ಇನ್ನಷ್ಟು ಸಿಗ್ತಾ ಇದೆ, ಇನ್ನಷ್ಟು ಸಿಗ್ತಾ ಇದೆ ನನಗೆ ಮೆಟೀರಿಯಲ್ಸ್ಗಳು. ಇದನ್ನು ಕಲೆಕ್ಟ್ ಮಾಡಿಕೊಂಡು ಎಲ್ಲ ಹೊರಗಡೆ ಬಂದೆ. ಫೈನಲಿ ಬಂದು ನೋಡ್ತೇನೆ ನಾನು, ನನ್ನ ಮನೆಯ ಕೆಳಗೆ ಉಂಟಲ್ವಾ, ಕೆಳಗೆ ದೊಡ್ಡ ತೂತಾಗಿತ್ತು ಗೈಸ್ ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ಬಂದಿರೋದು ನಾನು ನಾರ್ಮಲಾಗಿ ರೂಟ್ ಮಾಡ್ಕೊಂಡು ಬಂದೆ. ಅದು ಎಲ್ಲಿ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ, ಬಟ್ ನೋಡ್ಕೊಂಡೆ ಫೈನಲ್ ಆ್ಯಕ್ಚುಲಿ ಮನೆ ಕಡೆ ರೀಚ್ ಆಗಿ ಆಯಿತು. ಅದು ಮನೆಯ ಕೆಳಗಡೆ ಬ್ಯಾಕ್ ಸೈಡ್ ಸ್ಟವ್ ಇತ್ತಲ್ಲ ನಿಮ್ಗೆ ಗೊತ್ತಲ್ಲ, ಆ ಸ್ಟವ್ ಹತ್ರ ನಾನು ಆ್ಯಕ್ಚುಲಿ ಸ್ಟೆಪ್ ಮೇಲ್ಗಡೆ ಬಂದಿತ್ತು. ಇಷ್ಟು ದೂರ ನಾನು ಟ್ರಾವೆಲ್ ಮಾಡಿದ್ದು ಬರೀ ಇಷ್ಟೇ ಅನ್ನೋದು ನನಗೆ ಅನಿಸಿತ್ತು. ಆಮೇಲೆ ನೋಡ್ಕೊಂಡು ಅದು ಏನೋ ಇರುತ್ತೆ ನನ್ನ ಪಕ್ಕ, ನಾನು ತುಂಬ ಆಚೆ ಹೋಗಿದ್ದೆ ಅನಿಸುತ್ತೆ, ಅಲ್ಲಿಂದ ಈಚೆ ಬಂದೆ ಅಷ್ಟೇ. ಆ್ಯಂಡ್ ಗೈಸ್, ನಿಮಗೆ ಎಪಿಸೋಡ್ ಅವರಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಕೆಲವೊಂದು ಮೆಟೀರಿಯಲ್ ನೋಡ್ತಾ ಇದ್ರೆ ನಾನು ಚೇಂಜ್ ಮಾಡ್ತಾ ಇರ್ತೇನೆ. ಆ್ಯಂಡ್ ಬೇಕಾಗುತ್ತೆ ಆ ಬಂದ ಕೂಡ ನಾವು ಏನು ಕನ್ವರ್ಟ್ ಮಾಡಲಿಕ್ಕಿದೆ ಅದು ಕ್ರಾಫ್ಟಿಂಗ್ ಟೇಬಲಲ್ಲಿ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡ್ತಾ ಇರಬೇಕು, ಬೇಕಾಗುತ್ತೆ. ಆ್ಯಂಡ್ ಗೈಸ್, ನಿಮಗೆ ಎಪಿಸೋಡ್ ಅವರಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಕಂಟಿನ್ಯೂ ಆಗುತ್ತೆ ಇದು. ಆ್ಯಂಡ್ ಇದು ಆ್ಯಕ್ಚುಲಿ ಮೂರನೇ ಎಪಿಸೋಡ್ ಅನಿಸುತ್ತೆ, ನಾನು ಅಲ್ಲ ಸಾರಿ ನಾನು ಎರಡನೇ ಎಪಿಸೋಡ್ ಮೂರನೇ ಎಪಿಸೋಡ್ ಅನಿಸುತ್ತೆ ಆ್ಯಕ್ಚುಲಿ ನಮ್ದು ಈ ಸ್ಟೋರೀಸಲ್ಲಿ, ಈ ಸ್ಟೋರಿಯಲ್ಲಿ ಆ್ಯಂಡ್ ನಮ್ಮ ಚಾನಲಲ್ಲಿ ಆ್ಯಕ್ಚುಲಿ. ಆ್ಯಂಡ್ ಇದು ಆ್ಯಕ್ಚುಲಿ ಮೂರನೇ ಅನಿಸುತ್ತೆ ಮೇ ಬಿ ನನ್ನ ಪಾರ. ಓಕೆ, ಸಿಗೋಣ ಗೈಸ್ ನೆಕ್ಸ್ಟ್ ಎಪಿಸೋಡ್, ನಾಲ್ಕನೇ ಎಪಿಸೋಡ್ ಜೊತೆ ಮನೆ ನೆಷ್ಟು ಕಂಪ್ಲೀಟ್ ಮಾಡ್ತೇವೆ, ಏನು ಕತೆ ಆ್ಯಂಡ್ ನಾವು ಏನು ಮಾಡಲಿಕ್ಕಿದೆ ಅದೆಲ್ಲ ನೋಡೋಣ ನೆಕ್ಸ್ಟ್ ಎಪಿಸೋಡ್. ಬೈ ಬೈ, ಟೇಕ್ ಕೇರ್ ಗೈಸ್.